ಹೆಸರಿನ ಮುಂದಿನ ಸುದ್ದಿ ಬಿ ಎಸ್ ಯಡಿಯೂರಪ್ಪನವರನ್ನ ಬಂಧಿಸಿ ಬಂಧಿಸಿದ ಸರ್ಕಾರ ಹಿಂದೂ ವಿರೋಧಿಯೇ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಗಲಭೆ ಆರೋಪಿ ಹುಬ್ಬಳ್ಳಿಯ ಶ್ರೀಕಾಂತ್ ಬಂಧನ ವಿರೋಧಿಸಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿತು ಈ ಬಗ್ಗೆ ಸಿದ್ದರಾಮಯ್ಯ ಹೀಗೆ ಪ್ರಶ್ನಿಸಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿರುವ ಅವರು ರಾಜ್ಯದಲ್ಲಿ ಹಿಂದೂ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೇ ಲೋಕಾಯುಕ್ತ ಪೊಲೀಸರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ಬಂಧಿಸಿ ಜೈಲುಗಟ್ಟಿದ್ರು ಯಡಿಯೂರಪ್ಪನವರಿಗಿಂತ ದೊಡ್ಡ ಹಿಂದೂ ರಾಮ ಭಕ್ತ ಯಾರಿದ್ದಾರೆ ಹಾಗಿದ್ದಾರೆ ಹಾಗಿದ್ರೆ ಆಗಿನ ಸರ್ಕಾರ ಹಿಂದೂ ವಿರೋಧಿಯೇ ಬಿಜೆಪಿ ಬಿಟ್ಟು ಬಿಡಿ ಅದರ ಪರಿವಾರದ ನಾಯಕರು ಕೂಡ ಹಿಂದೂ ಯಡಿಯೂರಪ್ಪ ಬಂಧಿಸಿದ ಸರ್ಕಾರ ಹಿಂದೂ ವಿರೋಧಿ ಎಂದು ಕೂಗಾಡಲಿಲ್ವಲ್ಲ ಯಾಕೆ ಈಗ ಈ ರೀತಿ ಕೂಗಾಟ ಎಂದು ಪ್ರಶ್ನಿಸಿದ್ದಾರೆ ಒಬ್ಬ ಕ್ರಿಮಿನಲ್ ಆರೋಪಿಯನ್ನು ಸಮರ್ಥಿಸುವಂತ ದುಸ್ಥಿತಿ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಬರಬಾರ್ದಿತ್ತು ಹುಬ್ಬಳ್ಳಿಯ ಆರೋಪಿಯನ್ನು ಸಮರ್ಥಿಸಿಕೊಂಡು ಹೋರಾಟ ಕೇಳದಿರುವ ಬಿಜೆಪಿ ನಾಯಕರಲ್ಲಿ ಯಾರಾದರೂ ಸ್ವಲ್ಪ ಬುದ್ಧಿ ಹೊಂದಿದ್ದವರಿದ್ದರೆ ದಯವಿಟ್ಟು ಆ ವ್ಯಕ್ತಿಯ ಮೇಲಿನ ಆರೋಪಗಳ ಪಟ್ಟಿಯನ್ನು ತರಿಸಿ ಓದಿ ಆಮೇಲೆ ಹೋರಾಟ ಕೇಳಿರಿ ಜನಸಂಖ್ಯೆಯಲ್ಲಿ ಹಿಂದೂಗಳೇ ಬಹುಸಂಖ್ಯೆಯಲ್ಲಿರುವುದರಿಂದ ಜೈಲುಗಳಲ್ಲಿರುವ ಕೈದುಗಳಲ್ಲಿಯೂ ಹಿಂದೂ ಧರ್ಮಿಯ ಬಹುಸಂಖ್ಯೆಯಲ್ಲಿದ್ದಾರೆ ಇದ್ದಾರೆ ಅವರೆಲ್ಲ ಹಿಂದೂ ಧರ್ಮಕ್ಕೆ ಸೇರಿದವರು ಎನ್ನುವ ಕಾರಣಕ್ಕೆ ಅವರ ಪರವಾಗಿ ಹೋರಾಟ ನಡೆಸುತ್ತಾ ಇದ್ದಿದ್ದಾರೆ ರಾಜ್ಯದಲ್ಲಿ ಕ್ರಿಮಿನಲ್ ಕೃತ್ಯಗಳು ಹೆಚ್ಚಾಗಲು ಅಪರಾಧ ಮತ್ತು ಅಪರ ಅಪರಾಧಿಗಳಿಗೆ ಜಾತಿ ಧರ್ಮದ ಬಣ್ಣ ಕಟ್ಟುವ ಬಿಜೆಪಿಯ ಕಾನೂನು ವಿರೋಧಿ ಆ ನಡವಳಿಕೆ ಕಾರಣ ವ್ಯಕ್ತಿಯೊಬ್ಬ ಎಂಥ ಘನಘೋರ ಅಪರಾಧಗಳನ್ನು ಬೇಕಾದರೆ ಎಸಗಲಿ ಆತ ಕೇಸರಿ ಶಾಲು ತೆ ತಲೆಗೆ ಸುತ್ತು ನಾನೊಬ್ಬ ಹಿಂದೂ ಎದುಕೋಗಿದರೆ ಬಿ ಜೆ ಪಿ ನಾಯಕರು ಆತನ ರಕ್ಷಣೆಗೆ ಧಾವಿಸ್ತಾರೆ ಈ ಮೂಲಕ ಕೇಸರಿ ಶಾಲು ಮಾತ್ರವಲ್ಲ ಹಿಂದೂ ಧರ್ಮಕ್ಕೂ ಬಿ ಜೆ ಪಿ ನಾಯಕರು ಅವಮಾನ ಮಾಡ್ತಿದ್ದಾರೆ ಅಂತ ಬಿ ಜೆ ಪಿ ವಿರುದ್ಧವೇ ಹುಡುಗವ್ರೆ ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡಿದಾಗ ಇದ್ದಿದ್ದು ಬಿ ಹಿಂದೂ ವಿರೋಧಿ ಸರ್ಕಾರನ ಅವಾಗ ಬಿ ಜೆ ಪಿನೇ ಅಲ್ವಾ ಹಂಗಾರೆ ಅದು ಹೆಂಗೆ ಸೇರಿ ಕಮಿಷನರ್ ಹೇಳೋರೆ ಹದಿನಾರು ಮೇ ಹದ್ನಾರಕ್ಕೂ ಅದಕ್ಕೆ ಕೇಸ್ಗಳಿದೆ ಶ್ರೀನಾಥ್ ಪೂಜಾರಿ ಮೇಲೆ ಅಂತ ಅಪರಾಧಿಯನ್ನು ಅಥವಾ ಕ್ರಿಮಿನಲನ್ನು ಬೆಂಬಲಿಸೋ ಕೆಲಸವನ್ನು ಕೇಸರಿ ಶಾಲೆ ಹಾಕಿಬಿಟ್ರೆ ಎಲ್ಲ ಸರಿಯಾಗ್ಬಿಡುತ್ತಾ ಅನ್ನ ಸಿದ್ದರಾಮಯ್ಯ ಅವ್ರ ಪ್ರಶ್ನೆ